ಸಂವಿಧಾನಕ್ಕೆ ಸಂಬಂಧಿಸಿದ ಕೆಲವೊಂದು ಇಂಪಾರ್ಟೆಂಟ್ ಆದಂಥ ಅಂಕಿಅಂಶಗಳನ್ನ ನೋಡ್ಕೊಂಡು ಹೋಗೋಣ. ಕೆಲವು ನಂಬರ್ಸ್ಗೂ ಭಾಳ ಇಂಪಾರ್ಟೆಂಟ್ ಹಾಕೋ ರೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗೆ ನೋಡಿರ್ಲಿಕ್ಕೆ. ಒಂದೇದ ಸಂವಿಧಾನ ರಚನಾ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿದ್ದರು, ಅವರ ಸಮಿತಿಯನ್ನು. ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಸಂವಿಧಾನ ದಿನ ಅಂತೇಳಿ ನವೆಂಬರ್ 26ನ್ನು ಕರೀತಾರೆ. ಸಂವಿಧಾನ ದಿನ ಅಂತ ನಾವು ನವೆಂಬರ್ 26ನ್ನು ಆಚರಿಸ್ತೀವಿ. ಅದೇ ರೀತಿ ಗಣತಂತ್ರ ದಿನ ಅಂದರೆ ಗಣರಾಜ್ಯೋತ್ಸವ ರಿಪಬ್ಲಿಕ್ ಡೇನ ಜನವರಿ 26ಗೆ ಆಚರಿಸ್ತೀವಿ. ಅದೇ ರೀತಿ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗಿದ್ದರು. ಹಾಗೆ ಸಂವಿಧಾನ ರಚನಾ ಸಭೆ ಅಂತ ಬಂದಾಗ 1946ರಲ್ಲಿ ಕ್ಯಾಬಿನೆಟ್ ಆಯೋಗ ಬಂತು. ಅದರ ಅಧ್ಯಕ್ಷರಾಗಿದ್ದು ಪೆತಿ ಕ್ಲಾರೆನ್ಸ್ ಅವರು. ಅದರ ಒಟ್ಟು ಸದಸ್ಯರ ಸಂಖ್ಯೆ 389 ಎದರದ್ರೆ ರಚನಾ ಸಭೆ ಸಂವಿಧಾನ ರಚನಾ ಸಭೆದ್ದು ಒಟ್ಟು ಸದಸ್ಯರ ಸಂಖ್ಯೆ 389. ರಚನಾ ಸಭೆಯ ಒಟ್ಟು ಸಮಿತಿಗಳು 22 ಸಮಿತಿಗಳಿದ್ದು ಟೋಟಲ್. ಸಂವಿಧಾನ ರಚನೆಗೆ ತೆಗೆದುಕೊಂಡ ಕಾಲಾವಧಿ ಇದೊಂದು ಭಾಳ ಇಂಪಾರ್ಟೆಂಟ್ ನೋಡ್ರಿ. 2 ವರ್ಷ 11 ತಿಂಗಳು 18 ದಿನ ಟೋಟಲ್ ತೊಗೊಂಡಂಥ ಟೈಮ್. ಕಾನ್ಸ್ಟಿಟ್ಯೂಷನ್ ಪಾರ್ಟ್ಸ್ ಆ್ಯಂಡ್ ಆರ್ಟಿಕಲ್ಸ್ ಆ್ಯಂಡ್ ಶೆಡ್ಯೂಲ್ಸ್ ಅಂದರೆ ಸಂವಿಧಾನದ ಭಾಗಗಳು, ವಿಧಿಗಳು ಮತ್ತು ಅನುಸೂಚಿಗಳು. ಮೊದಲಿದ್ದಂಥ ಮೂಲ ಸಂವಿಧಾನದ ಎಷ್ಟಿತ್ತು ಮತ್ತು ಪ್ರಸ್ತುತವಾಗಿ ಎಷ್ಟಿವೆ ಅಂತ ನೋಡೋಣ. ಮೂಲ ಸಂವಿಧಾನದಲ್ಲಿ 22 ಭಾಗಗಳಿದ್ದು ಈಗ ಸದ್ಯ ಪ್ರೆಸೆಂಟ್ ಹೋಗ 25 ಅದಾವ. ಮೂಲ ಸಂವಿಧಾನದಲ್ಲಿ 395 ವಿಧಿಗಳಿದ್ದು ಈಗ ಸದ್ಯ 470 ಅದಾವ ರೀ. ಯಾಕಂತಂದ್ರೆ ಆದಷ್ಟು ತಿದ್ದುಪಡಿ ಮತ್ತು ಆದಷ್ಟು ಸೇರ್ಪಗಳಗೊಂಡು ಈ ರೀತಿ ಹೆಚ್ಚು ಕಡಿಮೆ ಆಗ್ಯಾವ. ನೆಕ್ಸ್ಟ್ ಅನುಸೂಚಿಗಳು ಮೂಲ ಸಂವಿಧಾನದಲ್ಲಿ 8 ಈಗ ಸದ್ಯ ಪ್ರೆಸೆಂಟ್ ಹೋಗ 12 ಆಗ್ಯಾವ. ನೆಕ್ಸ್ಟ್ ಹಾಗೆ ಸಂವಿಧಾನಕ್ಕೆ ಕೆಲವೊಂದು ತಿದ್ದುಪಡಿಗಳನ್ನು ಕೂಡ ಮಾಡಿದ್ದೀವಿ. ಎಷ್ಟು ಸಲ ಮಾಡಿದ್ವಿ ಅಂದರೆ ಈಗ ಸದ್ಯ ಪ್ರೆಸೆಂಟ್ ಹೋಗ 106 ನಾವೀಗ ತಿದ್ದುಪಡಿ ಆಗಿದ್ರಿ. ಕಾನ್ಸ್ಟಿಟ್ಯೂಷನ್ ಸಂವಿಧಾನ 106 ತಿದ್ದುಪಡಿ ಆಗೈತಿ. ಮೊದಲನೇ ತಿದ್ದುಪಡಿ ಆಗಿದ್ದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಮೊದಲ ತಿದ್ದುಪಡಿ 1951 1946ರಲ್ಲಿ ಬಂದಿದ್ದಂಥ ರಚನಾ ಸಭೆ ಈಗ 1951ರಲ್ಲಿ ಮೊದಲು ತಿದ್ದುಪಡಿ ಮಾಡ್ತೈತೆ ಜೂನ್ 18. ಅದು ಎದ್ರ ಬಗ್ಗೆ ಇರ್ತದೆ ಅಂದರೆ ಭೂ ಸುಧಾರಣೆ ಬಗ್ಗೆ. ಈ ತಿದ್ದುಪಡಿನೇ ಸಂವಿಧಾನದ ಈಗ 8 ಮೂರ್ಸನ ಅದರಲ್ಲಿ 9ನೇ ಸೂಚಿಯಾಗಿ ಸೇರ್ಪಡೆ ಆಗ್ತೈತಿ. ನೆಕ್ಸ್ಟ್ ಲಾಸ್ಟ್ ಆಗಿ ತಿದ್ದುಪಡಿ 106ನೇ ತಿದ್ದುಪಡಿ ರೀಸೆಂಟಾಗಿ ಆಗಿದ್ದರೆ ಅದು 106ನೇ ತಿದ್ದುಪಡಿ ಹಾಗೂ 128ನೇ ಮಸೂದೆ. ಮಸೂದೆಗಳಂದರೆ ಎಲ್ಲ ಮಸೂದೆಗಳು ಅಂಗೀಕಾರ ಆಗಿರೋಂಗಿಲ್ಲ. ಅಂಗೀಕಾರ ಆಗಿದ್ದಂಥ ಮಸೂದೆಗಳಲ್ಲಿ ಇದು 128ನೇ ಮಸೂದೆ ಹಾಗೂ 106ನೇ ತಿದ್ದುಪಡಿ. ಸಂವಿಧಾನಕ್ಕೆ 106ನೇ ತಿದ್ದುಪಡಿ, ಆದರೆ ಸಂಸತ್ತಿನಲ್ಲಿ ಇಟ್ಟಂಥ 128ನೇ ಮಸೂದೆ 2023 ಆಯಿತು. ಸೆಪ್ಟೆಂಬರ್ 28 ರಾಷ್ಟ್ರಪತಿಯವರ ಅಂಕಿತ ಹಾಕಿದರೆ ಏನಿತ್ತಂದರೆ ಇವತ್ತು ತಿದ್ದುಪಡಿ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಮಹಿಳೆಯರಿಗೆ 33% ಸ್ಥಾನ ಮೀಸಲಾಗಿಡೋಕ್ಕೆ ಈ ತಿದ್ದುಪಡಿ ಆಯಿತು.